ಗುಜರಾತ್ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಡಿಸೆಂಬರ್ 1 ಮತ್ತು 5 ರಂದು ಮತದಾನ ಪ್ರಕ್ರಿಯೆ ನಡೆದು ಡಿಸೆಂಬರ್ 8 ರಂದು ಫಲಿತಾಂಶ ಪ್ರಕಟವಾಗಲಿದೆ ಆದರೆ ಇಲ್ಲಿನ ಕದನ ಕುತೂಹಲ ಕೆರಳಿಸಿರೋದಂತೂ ಸುಳ್ಳಲ್ಲ ಯಾಕಂದ್ರೆ ಇದು ಬಿಜೆಪಿ ಕಾಂಗ್ರೆಸ್ ನಡುವಿನ ಸ್ಪರ್ಧೆ ಮಾತ್ರವಲ್ಲ ಆಪ್ತನ ಪ್ರಾಬಲ್ಯ ಸಾಧಿಸಲು ಹವಣಿಸ್ತಾ ಇದೆ ದೆಹಲಿಯಲ್ಲಿ ಗದ್ದುಗೆ ಅಲಂಕರಿಸಿ ಪಂಜಾಬ್ನಲ್ಲಿ ಪಾರುಪತ್ಯ ಮೆರೆದ ಬಳಿಕ ಗುಜರಾತ್ ಮೇಲೆ ಕಣ್ಣಿಟ್ಟಿದೆ ಆಮ್ ಆದ್ಮಿ ಪಕ್ಷ ನಾನು ನಿಮ್ಮ ಸಹೋದರ ನಿಮ್ಮ ಕುಟುಂಬದ ಭಾಗ ನನಗೆ ಒಂದು ಅವಕಾಶ ನೀಡಿ ನಾನು ನಿಮಗೆ ಉಚಿತ ವಿದ್ಯುತ್ ಶಾಲೆ ಮತ್ತು ಆಸ್ಪತ್ರೆಗಳನ್ನು ಕಟ್ಟುತ್ತೇನೆ ನಿಮ್ಮನ್ನ ಅಯೋಧ್ಯದ ರಾಮ ಮಂದಿರಕ್ಕೆ ಕರೆದೊಯ್ಯುತ್ತೇನೆ ಎಂದು ಆಪ್ನ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ 2017 ರ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ 30 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು ಆದರೆ ಯಾವುದೇ ಪರಿಣಾಮ ಬೀರೋದು ಸಾಧ್ಯವಾಗಿರಲಿಲ್ಲ ಈ ಬಾರಿ ಎಲ್ಲಾ 182 ಕ್ಷೇತ್ರಗಳಲ್ಲಿಯೂ ಆಪ್ ಸ್ಪರ್ಧಿಸುತ್ತಿದೆ ಪ್ರಧಾನಿ ಮೋದಿ ನಾಡಲ್ಲಿ ಚುನಾವಣಾ ಕಣ ರಂಗೇರೋದಕ್ಕೆ ಶುರುವಾಗಿದೆ ಇದು 1 ಮಿನಿಟ್ ಪಾಲಿಟಿಕ್ಸ್